प्रिय वीक्षक नमस्कार महाजा न्यूज चानल के स्वागत। दासरहल्ली समीपद लग्गेरे बीबीएंपि बयलु रंगमंदिर आयोजित लसिके अभियान भागवहिसि लसिके पडेदुकोंडु मानवन कुलक्के आरोग्य मुख्यवागिदे एंदु शेंगा नाडु संस्थापक अध्यक्ष हागू प्राकृतिक चिंतकरु देवता पुरुष मत्तु बेंगळूरु उत्तर लोकसभा पराजित अभ्यर्थी तिम्मराजुगौडरु हेळिदरु। हीनाय स्थितिगे तंदिरकंत संदर्भदल्लि एनिवत्तु सरकारगळु बहळ जनरन्न संतोषपडिसबेकु हागू ई कायिलेयन्न दूर होगिसबेकु अंत तीर्मान माडि ओंदु व्याक्सिन तंदिद्दारे अदन्न एल्लरू तप्पदे। ಪ್ರಪಂಚದಲ್ಲಿ ಕೊರೋನಾ ಸೋಂಕು ತಡೆಯುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿದ್ದು ತಮಗೆಲ್ಲರಿಗೂ ತಿಳಿದಿರುವ ಸಂಗತಿ, ತಾವು ಮಾತ್ರ ತಪ್ಪದೇ ಲಸಿಕೆ ಹಾಕಿಸಿಕೊಳ್ಳಿರಿ, ಜಾಗೃತರಾಗಿರಿ, ಮೊದಲನೇ ಅಲೆ ಎರಡನೇ ಅಲೆ ಮಕ್ಕಳಿಗೆ ಹರಡುವುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ। ಆದರೆ ಪೋಷಕರಾದ ನಾವು ಮಕ್ಕಳ ಕಡೆ ಗಮನ ಇರಲಿ, ಹೊಸ ವೈರಾಣು ಡೆಲ್ಟಾ ಪ್ಲಸ್ ಪತ್ತೆಯಾಗಿದೆ ಎಂದು ಸರ್ಕಾರ ಹೇಳುತ್ತಿದೆ। ಒಟ್ಟಿನಲ್ಲಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಆಗಾಗ ಸಾಬೂನಿನಿಂದ ಕೈ ತೊಳೆಯಿರಿ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ। ಲಸಿಕೆ ಪಡೆದು ಸಾರ್ವಜನಿಕರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಪರಾಜಿತ ಅಭ್ಯರ್ಥಿ ಹಾಗೂ ಶೇಂಗಾನಾಡು ಸಂಸ್ಥಾಪಕ ತಿಮ್ಮರಾಜಗೌಡರು ಸಲಹೆ ನೀಡಿದರು। ಜಾಗೃತ ಕ್ರಮವಾಗಿ ಪ್ರತಿಯೊಬ್ಬರು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದು ಪ್ರಕಾರವಾಗಿ ಇವತ್ತು ನಾನು ವ್ಯಾಕ್ಸಿನ್ ನ ಕೋವ್ಯಾಕ್ಸಿನ್ ನ ಮೊದಲನೇ ಡೋಸ್ ತಗೊಂಡಿದ್ದೀನಿ। ತಾವು ಯಾವುದೇ ಆತಂಕ ಇಲ್ಲದೆ ಜನರೆಲ್ಲ ಕೋವ್ಯಾಕ್ಸಿನ್ ನ ತಪ್ಪದೇ ತಗೊಳ್ಳಿ ಅಂತ ಹೇಳಿ ನಾನು ಕೂಡ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ। ಏನು ಜನರು ಪ್ರತಿಯೊಬ್ಬರು ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಯಾವುದು ಭಯಪಡುವ ಅವಶ್ಯಕತೆ ಇಲ್ಲ, ನೀವು ತಗೊಳ್ಳಿ, ಇನ್ನೊಬ್ಬರಿಗೂ ಹರಡದಂತೆ ತಡೆಗಟ್ಟಿ। ಧನ್ಯವಾದ। ಪ್ರದೀಪ್ ಡಿಟಿ ಜಾವಗಲ್, ಮಾಹಿತಿ ನ್ಯೂಸ್, ಬೆಂಗಳೂರು।